ಇವತ್ತು ನಮ್ಮ ಗೌರವಾನ್ವಿತ ವಿದ್ಯಾಮಂತ್ರಿ ನಾಗೇಶ್ ಅವರ ಹೇಳಿಕೆ ನಿಜವಾಗ್ಲೂ ನಮ್ಮೆಲ್ಲರ ಕರ್ನಾಟಕ ರಾಜ್ಯಕ್ಕೆ ಬೆಟರ್ ಅಲ್ಲರಿ. ನಮ್ಮ ಮಕ್ಕಳು ಇಷ್ಟು ದಿನ ಸ್ವಲ್ಪ ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ. ದೊಡ್ಡ ಸ್ಕೂಲ್ ಮಕ್ಕಳು ಬಿಡಿ, ಪಬ್ಲಿಕ್ ಸ್ಕೂಲ್ಸು, ಬೇರೆ ಸ್ಕೂಲು, CBSE ಸ್ಕೂಲ್ಸ್ ಬಿಡಿ, ಹಳ್ಳಿಯಿಂದ ಓದವರೆಲ್ಲ ಇವತ್ತು ವಿಶ್ವದ ಅನೇಕ ಕಡೆ ಹೋಗಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಒಳ್ಳೊಳ್ಳೆ ಪಾಸ್ ಮಾಡಿ IAS ಮಾಡಿದ್ದಾರೆ, KS ಮಾಡಿದ್ದಾರೆ, ಬೇರೆಯವ್ರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ವಿವಿಧ ರೀತಿಯಲ್ಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ. ಒಬ್ಬ ಕ್ಲೀನರು, ಒಬ್ಬ ಸ್ವೀಪರು, ಒಬ್ಬ ಡ್ರೈವರ್ ಕೂಡ ಇಂದ ಹಿಡಿದು ತನ್ನ ಮಗು ಅವನ್ ತ್ಯಾಗ ಮಾಡಿಬಿಟ್ಟು ಆ ತಾಯಿಂದಿರು ಎಲ್ಲ ಸೇರಿ ತ್ಯಾಗ ಮಾಡಿಬಿಟ್ಟು ಮಕ್ಕಳಿಗೆ ಸಾಕ್ಸ್ ಕೊಡಿಸ್ಬೇಕು, ಶೂಸ್ ದಾಲ್ನ ಕಳಿಸ್ಬೇಕು, ಒಳ್ಳೆ ಶಾಲೆಗೆ ಕಳಿಸ್ಬೇಕು ಅಂತೇಳಿ ಭಾಳ ಗೌರವದಿಂದ ಬದುಕ್ತಾ ಇದ್ದಾರೆ. ನಾನು ನೊಂದಿದ್ದನ್ನ ನನ್ನ ಮಕ್ಕಳು ನೋಯ್ಬಾರ್ದು ಅಂತೇಳಿ ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮ ಸರ್ಕಾರ ಒಂದು ಸ್ಕೀಮನ್ನು ಮೊದಲಿಂದನೂ ಒಂದು ಶೂಸ್ ಕೊಡೋದು, ಒಂದು ಸಾಕ್ಸ್ ಕೊಡೋದು, ಬಟ್ಟೆ ಕೊಡೋದು ಮಾಡ್ತಾ ಇದ್ದಾರೆ. ಇದೇನು ಶೂಸಿಂದ ಸಾಕ್ಸಿಂದ ವಿದ್ಯಾಭ್ಯಾಸ, ಇವ್ಯಾಕೆ ಊಟ ಮಾಡ್ತಾ ಇದ್ದಾರೆ, ಇವ್ರಾಗ ಬಟ್ಟೆ ಹಾಕೋತಾ ಇದ್ದಾರೆ, ಬರೀ ಚಡ್ಡಿಲಿ ಹಾಕೊಂಡು ಓಡಾಡಿಕೊಂಡು ಒಂದು ಬನೀನ್ ಹಾಕೊಂಡು ವಿಧಾನಸೌಧಕ್ಕೆ ಬರಲಿ, ಇವನ್ನ ತಳ್ಳಿಬಿಡ್ತಾರೆ. ಇದು ಭಾಳ ಅಗೌರವದ ವಿಚಾರ. ನಾನು ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ತಾಕತ್ತಿಲ್ಲ ಅಂದರೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇಡೀ ಕಾಂಗ್ರೆಸ್ಸಿಗರು ರಾಜ್ಯದ ಉದ್ದಗಲಕ್ಕೂ ಕೂಡ ಜನರ ಹತ್ರ ಭಿಕ್ಷೆ ಬೇಡಿ. CSR ಇದೆ, ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ CSR ಕಾರ್ಯಕ್ರಮನ ನಾವು ತಂದೋ, ಭಿಕ್ಷೆ ಬೇಡ. ಅದು ಕೂಡ ಈ ರಾಜ್ಯದ ಉದ್ದಗಳು ಇರುವಂಥ ಎಲ್ಲ ಶಾಲೆಗಳಿಗೂ ಕೂಡ ಸಾಕ್ಸ್ನ, ಶೂಸ್ನ, ಬಟ್ಟೆನ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಆ ನೊಂದಂಥ ಎಲ್ಲ ಮಕ್ಕಳು, ತಾಯಂದಿರು, ತಂದೆದಿರು ಎಲ್ಲರೂ ಕೂಡ ಅವರ ಗೌರವವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೇವೆ. ಇದು ಕರ್ನಾಟಕದ ಸ್ವಾಭಿಮಾನದ ವಿಚಾರ, ಕರ್ನಾಟಕದ ಗೌರವದ ವಿಚಾರ, ನಮ್ಮ ಮಕ್ಕಳ ಬದುಕಿನ ವಿಚಾರ. ಅವ್ರನ್ನ ಬರೀಕ ಏನು ಆಫ್ಟರ್ ಆಲ್ ಒಂದು ಶೂಸ್, ಒಂದು ಸಾಕ್ಸ್ ಏನಾಗಿದೆ? ನಿಮಗೆ ಹಣದ ಮುಖ್ಯ ಅಲ್ಲ, ಅವ್ರನ್ನ ಯಾವ ಅಗೌರವದಿಂದ ಕಾಣ್ತಾ ಇದ್ದೀರಲ್ಲ. ವಿದ್ಯೆ ಇಲ್ಲವೇ ಸಿ ಇಟ್ ಇಸ್ ಎ ಬೇಸಿಕ್. ಒಂದು ಬ್ಯಾಗು, ಒಂದು ಪುಸ್ತಕ, ಒಂದು ಶಾಲೆ, ಒಂದು ಸ್ಕೂಲು, ಒಂದು ಯೂನಿಫಾರ್ಮು, ಇವೆಲ್ಲ ಮೊದಲಿಂದ ಸರ್ಕಾರ ಗ್ರಾಜುಯೇಷನ್ವರೆಗೂ ಫ್ರೀ ಕೊಡ್ತಾ ಇದ್ದೀವಿ ನಾವು. ಸರ್ಕಾರ 31% 31% ಬಜೆಟ್ ಏನಿದೆ ಎಜುಕೇಷನ್ಗೆ ದೇಶದಲ್ಲಿ ಕೊಡ್ತಾ ಇದೆ. ಯಾವ್ದಾವುದೋ ಪಾಲಿಸಿಗಳನ್ನ ತಂದು ನಿಮ್ಮ ಕರಪ್ಷನ್ನ ಮುಚ್ಕೊಳ್ಳೋಕ್ಕೆ ಎಲ್ಲ ವಿಚಾರದಲ್ಲೂ ಕೂಡ ಯಾವ್ದಾವ್ದ್ರಿ, ಇದು ಏನಿದು ನಡೀತಾ ಇದೆ? ಇಷ್ಟು ದಿನ ಪಾಠ್ಯಪುಸ್ತಕದಲ್ಲಿ ರಂಪಾಟ ಹಾಕ್ಬಿಟ್ಟು ಎಲ್ಲ ಸಮಾಜಕ್ಕೆ ನೋವನ್ನು ಉಂಟು ಮಾಡಿದ್ರಿ. ಸಿ ನಿಮ್ಮ ಅವರ ಬದುಕಿನಲ್ಲಿ ಇದ್ದಂಥ ವಿಚಾರಗಳು ಎಲ್ಲ ಸಮಾಜದ ನಾಯಕರುಗಳು, ಬುದ್ಧ, ಬಸವ, ಟಿಪ್ಪು, ಎಲ್ಲ ಅಂಬೇಡ್ಕರ್, ಎಲ್ಲರ ಮೇಲೂ ಕೂಡ ನೀವು ಹೃದಯದ ಮೇಲೆ ಗಾಯ ಉಂಟು ಮಾಡಬೇಕು. ಇವತ್ತು ಮಕ್ಕಳು, ಚಿಕ್ಕ ಮಕ್ಕಳು ಸ್ಕೂಲು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸಾಕ್ಸು ಶೂಸ್ ಬಗ್ಗೆ ಕೂಡ ನೀವು ಅಗೌರವದಿಂದ ಅವೇಳನಕರ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ, ಇದು ನಾಚಿಕೆ. ಇಡೀ ನಾನು ಹೇಳ್ತಿದ್ದಲ್ಲ, ಮಾನವೀಯತೆಗೆ ಮಾಡಿದಂಥ ಅವಮಾನ ಇದು. ಬರೀ ಶಾಲೆಗಳು ಮಕ್ಕಳ ತಂದೆ ತಾಯಿ ಇರಬೇಕು, ರಾಜ್ಯ ನಾವು ಕೊಡ್ತೀನಿ. ಐ ಆಮ್ ಟೆಲಿಂಗ್ ಯು, ಐ ವಿಲ್ ಗಿವ್. ಎಲ್ಲ ನಮ್ಮ ಕಾರ್ಯಕರ್ತರು ಭಿಕ್ಷೆ ಬೇಡ್ತೀವಿ ರೀ, ನಾನು ಇದಕ್ಕೊಂದು ಪ್ರೋಗ್ರಾಮೇ ಹಾಕ್ಬಿಡ್ತೀನಿ. ಇಡೀ ತಾಲೂಕಲ್ಲಿ, ಇಡೀ ಜಿಲ್ಲೆಯಲ್ಲಿ ಮಕ್ಕಳಿಗೆ ಸಾಲ ಸಾಯಸ್ ಕೊಡೋಕ್ಕೆ, ಶೂಸ್ ಕೊಡೋಕ್ಕೆ, ಅವರೆಲ್ಲಿ ಕಾಂಟ್ರಾಕ್ಟ್ ತಗೋತಾರ, ಅವ್ರು ಕಮಿಷನ್ ಆದ್ರೂ ತಗೊಂಡಿರಲಿ ಏನಾರು ತಗೊಂಡಿರಲಿ, ನಾವು ಕಾಂಟ್ರಾಕ್ಟ್ ತಗೊಂಡು ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಖಜಾನೆ ಏನಾದ್ರು ಮಾಡ್ಕೊಳ್ಳಿ, ಖಜಾನೆ ಖಾಲಿ ಇದೆಯೋ ತುಂಬಿದೆಯೋ ಅದನ್ನ ಈಗ ಅದನ್ನ ನಾನು ಮಾತಾಡ್ಕೊಳ್ಳಿಲ್ಲ. ನಮ್ಮ ಮಕ್ಕಳ ಗೌರವದ ವಿಚಾರ. ಇವ್ರು ಯಾಕೆ ಜುಬ್ಬ ಪೈಜಾಮ ಹಾಕೊಂಡವ್ರೆ, ಮಾಡ್ಕೊಂಡು ಒಂದು ಚಡ್ಡಿ ಹಾಕೊಂಡು ಬನೀನ್ ಹಾಕೊಂಡು ಬರ್ಲಿ ವಿಧಾನಸೌಧಕ್ಕೆ, ಯಾರು ತಡೀತಾರ? ಯಾರು ತಡೀತಾರೆ ಇವ್ರಿಗೆ? ಅವ್ರು ಏನಾದ್ರು ಮಾಡ್ಕೊಳ್ಳಿ, ಮಕ್ಕಳಿಗೆ ಸಾಕ್ಸೋ ಶೂಸ್ ಕೊಡಕ್ಕೆ ಅಂತ. ಐ ಆಮ್ ರೆಡಿ, ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ಕೊಡ್ತೀನಿ, ಸಿದ್ಧಾಗಿ ಭಿಕ್ಷೆ ಬೇಡೋಣ, ನಮ್ಮ ಕೈಯಿಂದ ಕೊಡೋಣ, ಹಾಕಿ ಎಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ದುಡ್ಡನ್ನು. ಆಮೇಲೆ ಐ ಅಪೀಲ್ ಟು ಆಲ್ ದಿ ಇನ್ಸ್ಟಿಟ್ಯೂಷನ್ ಕಾರ್ಪೊರೇಟ್ಸ್ ಹೂ ವಾಂಟ್ ಟು ಹೆಲ್ಪ್ ದಿಸ್ ಚಿಲ್ಡ್ರನ್, ಯು ಪ್ಲೀಸ್ ಡೊನೇಟ್ ಜನರಸ್ಲಿ. ವಿ ವಿಲ್ ಗಿವ್ ಎನ್ ವಿ ವಿಲ್ ಮೇಕ್ ಎನ್ ಅಕೌಂಟ್ ಫಾರ್ ದಿಸ್. ಲೆಟ್ ಅಸ್ ಆಲ್ ಗಿವ್ ಶೂಸ್ ಆ್ಯಂಡ್ ಸಾಕ್ಸ್ ಟು ಎವ್ರಿ ಒನ್.